ಕರ್ನಾಟಕ ಟಿವಿಗೆ ಸ್ವಾಗತ. ಹಲವರಿಗೆ ಮೊಬೈಲ್, ಲ್ಯಾಪ್ಟಾಪ್ ಚಾರ್ಜ್ ಆಗುತ್ತಿರುವಾಗಲೇ ಬಳಸುವ ಅಭ್ಯಾಸವಿರುತ್ತದೆ. ಆದರೆ ಹೀಗೆ ಮಾಡುವುದರಿಂದ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಣಗಳು ಉತ್ಪತ್ತಿಯಾಗುತ್ತದೆ ಎನ್ನುತ್ತಾರೆ ವಿಜ್ಞಾನಿಗಳು. ಮೊಬೈಲ್ ಮತ್ತು ಲ್ಯಾಪ್ಟಾಪ್ ರೇಡಿಯೇಷನ್ನಿಂದ ಈ ಕ್ಯಾನ್ಸರ್ ಕಣಗಳು ಉತ್ಪತ್ತಿಯಾಗುವ ಸಂಭವವಿರುತ್ತದೆ. ಹಾಗಾಗಿ ಲ್ಯಾಪ್ಟಾಪ್ ಮತ್ತು ಮೊಬೈಲನ್ನು ಚಾರ್ಜ್ ಆಗುವ ಸಮಯದಲ್ಲಿ ಬಳಸಬಾರದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಚಾರ್ಜ್ಗೆ ಹಾಕಿ ಬಳಕೆ ಮಾಡಿದರೆ ಅದರಲ್ಲಿರುವ ಕೆಟ್ಟ ವಿಕಿರಣಗಳು ನಮ್ಮ ದೇಹ ಸೇರುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ನಿಮ್ಮ ಬಳಿ ಇದನ್ನು ಚೆಕ್ ಮಾಡುವ ಮೀಟರ್ ಇದ್ದರೆ ನೀವು ಅದರಿಂದ ಚೆಕ್ ಮಾಡಬಹುದು. ಹಾಗೆ ಚೆಕ್ ಮಾಡುವಾಗ ನೀವು ನಿಮ್ಮ ಕೈಯನ್ನು ಆ ಮೀಟರ್ಗೆ ಟಚ್ ಮಾಡಿದರೆ 0, 1, 2 ಹೀಗೆ ಚಿಕ್ಕ ಚಿಕ್ಕ ಅಂಕಿಗಳನ್ನು ತೋರಿಸುತ್ತದೆ. ಅದೇ ನೀವು ಚಾರ್ಜ್ ಆಗುತ್ತಿರುವ ಲ್ಯಾಪ್ಟಾಪ್ ಅಥವಾ ಮೊಬೈಲನ್ನು ಮುಟ್ಟಿ ಈ ಮೀಟರ್ ಟಚ್ ಮಾಡಿದರೆ 300 ಮೇಲೆ ಅಂಕಿ ತೋರಿಸುತ್ತದೆ. ಅಷ್ಟು ವಿಕಿರಣ ನಿಮ್ಮ ದೇಹಕ್ಕೆ ತಾಕಿದೆ ಎಂದರ್ಥ. ಇನ್ನು ಮೊಬೈಲ್ ಚಾರ್ಜ್ ಮಾಡುವಾಗ ಬಳಕೆ ಮಾಡಿ ಎಷ್ಟು ಕಡೆ ಮೊಬೈಲ್ ಸ್ಫೋಟವಾಗಿರುವ ಘಟನೆಯನ್ನು ನಾವು ನೋಡಿರ್ತೀವಿ. ಇನ್ನು ನೀವು ಚಾರ್ಜ್ ಆಗುತ್ತಿರುವ ಗ್ಯಾಜೆಟ್ಸ್ ಬಳಕೆ ಮಾಡಿದರೆ ನಿಮ್ಮ ದೇಹಕ್ಕೆ ಕೆಟ್ಟ ವಿಕಿರಣಗಳು ತಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಚಾರ್ಜ್ ಹಾಕಿ ಯಾವ ವಸ್ತುವನ್ನು ಕೂಡ ಬಳಸಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.